ಸಿಪ್ಪೆ. ಈ ಕರಿಬೇವು ಮೂರು ಬೆರಳಿಗೆ ಬರೋಷ್ಟು ಜೀರಿಗೆ ಬೆಳಿಗ್ಗೆ ಹಲ್ಲು ಉಜ್ಜಿದ ತಕ್ಷಣ ಇದನ್ನು ತಿನ್ನೋದಕ್ಕೆ ನಾವು ರೂಢಿ ಮಾಡಿಕೊಂಡ್ರೆ ನಮ್ಮ ಆಯುಷ್ಯ ಪೂರ್ತಿ ಕೂದಲು ಉದುರಬಾರ್ದು ಅಂತ ನಿಮ್ಮ ತೀರ್ಮಾನ ಇದ್ರೆ ಕೂದಲು ಉದುರಂಗಿಲ್ಲ ಇದಕ್ಕೆ. ಓಕೆ, ಒಂದು ವೇಳೆ ಕಣ್ಣು 70-80 ವರ್ಷ ಆದ್ರೆ ಈ ಕನ್ನಡಕ ಬೇಡ ಅಂತ 100-100 ಚೆಲ್ಟಿದು. ಓಕೆ, ಆಮೇಲೆ ನಿಮಗೆ ಗ್ಯಾಸು ಅಸಿಡಿಟಿ ಆಗ್ತದೆ, ಆ ಗ್ಯಾಸು ಅಸಿಡಿಟಿಯನ್ನು ತೆಗಿತದೆ. ಆಮೇಲೆ ನಾಳೆ ದೇಹದ ಶಕ್ತಿ ಅಂದ್ರೆ ರಕ್ತ ನಿರೋಧಕ ಶಕ್ತಿ ಕಡಿಮೆ ಆದಾಗ ವಾತ ಅಂತ ಬರ್ತದೆ ದೇಹಕ್ಕೆ, ಒಂದು ಸಂದು ನೋವು ಬರೋದು ಅಥವಾ ನರಗಳ ದೌರ್ಬಲ್ಯತೆ ಬರ್ತದೆ, ಆ ಎಲ್ಲ ವೇದನೆಯನ್ನು ತೆಗಿಯುವಂಥ ಶಕ್ತಿ ಐತಿ ಇದಕ್ಕೆ. ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಅಥವಾ ಬರೋದಕ್ಕಿಂತ ಪೂರ್ವದಲ್ಲೇ ಆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಐತಿ ಇದಕ್ಕೆ. ಆಮೇಲೆ ನಮಗೆ ದೇಹದ ಒಳಗಡೆ ಇರತಕ್ಕಂತ ಎಲುಬು ಏನೈತಿ ಅದು ಕ್ಯಾಲ್ಸಿಯಂ ಕೊರತೆಯಿಂದ ಬೆಂಡ್ ಆಗ್ತದೆ, ಆ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಒದಗಿಸುವಂತ ಶಕ್ತಿ ಐತಿ ಇದಕ್ಕೆ. ಪ್ರತಿನಿತ್ಯ ಬೆಳಗ್ಗೆ ಎದ್ಕೊಳ್ಳಿನ 10-15 ಹಸಿ ಕರಿಬೇನೆಲೆ ಮೂರು ಬೆರಳಿಗೆ ಬರೋಷ್ಟು ಜೀರಿಗೆ ಯಾರು ತಿಂತಾರೋ ಅವರ ಜೀವನ ಪಾವನವಾಗ್ತದೆ, ಅಷ್ಟು ಶಕ್ತಿ ಈ ಕರಿಬೇವಿಗದ. ಕರಿಬೇವು ಯಾವ್ದು ನಮ್ಮ ಮನೆ ಈಗ ನಮ್ಮ ನಿಮ್ಮ ಮನೇಲಿ ಇರ್ತಕ್ಕಂಥ ಕರಿಬೇವು ಏನದ ಒಂದು 10-15 ಹಸಿ ಕರಿಬೇನೆಲೆ ಮೂರು ಬೆರಳಿಗೆ ಬರೋಷ್ಟು ಜೀರಿಗೆ ಖಾಲಿ ಬಟ್ಟೆ ತಗೋಬೇಕು ರೀ ಬೆಳಗ್ಗೆ ಎದ್ಕೊಳ್ಳಿನ. ಆಮೇಲೆ ನಿಮ್ಮ ಕಣ್ಣೀಗ ಒಂದು ಯಾವುದೋ ಒಂದು ಈಗ ಪತ್ರಿಕೆಯಲ್ಲಿ ಹಿಂಗೆ ನೋಡಿದ ಕೂಡಲೇ ನಾ ಸಣ್ಣ ಅಕ್ಷರ ಕಾಣ್ತಾ ಇಲ್ಲ ನಿಮ್ಗೆ, ಎಲ್ಲಿ ನಿಂತಿರೋ ಇವತ್ತು ಕಾಣಲಿಲ್ಲದಂಥ ಸಮಯ ತಿಂಗಳು 2 ತಿಂಗಳು ನಿಂತಿಂದ ಅಲ್ಲೇ ನೀವು ಮತ್ತೆ ನೋಡಿದಾಗ ಆ ಅಕ್ಷರ ಕಾಣ್ಲಿಕ್ಕೆ ಶುರುವಾಕವು, ಅಷ್ಟು ಕಣ್ಣನ್ನು ಕ್ಲೀನ್ ಮಾಡುವಂಥ ಶಕ್ತಿ ಐತಿ ಇದಕ್ಕೆ. ದಯವಿಟ್ಟು ನಿಮ್ಮ ಸ್ನೇಹಿತ ಬಳಗಕ್ಕೆ ಎಲ್ಲರಿಗೂ ಹೇಳಿ ತಾವು ಉಪಯೋಗ ಮಾಡಿರಿ ಇದನ್ನು.